ಇವತ್ತಿನ ಒಂದು ಒಳ್ಳೆ ಸುದ್ದಿ ನೋಡೋಣ. ಬೆಳಗ್ಗೆದ್ದು ಬೇಸಾಯದ ಚಟುವಟಿಕೆ ಹೊತ್ತೇ ಇರ್ತಾ ಇದ್ದಂತೆ. ನದಿಯಲ್ಲಿ ಮೀನುಗಾರಿಕೆಯನ್ನ ಇವರು ಆರಂಭಿಸ್ತಾರೆ. ಸೈಕಲ್ ಹತ್ತು ಹೊರಟ್ರೆ ಊರಿಗೊಂದು ರೌಂಡ್ ಹಾಕೊಂಡು ಯುವಕರ ಜೊತೆ ಹರಟೆ ಹೊಡಿತಾರೆ. ಹಾಗಾದ್ರೆ ಯಾರು ಇವರು ನೋಡ್ಕೊ ಬರೋಣ, ಬನ್ನಿ. ಹೀಗೆ ಸರಾಗವಾಗಿ ಸೈಕಲ್ ತುಳಿತಾ ಇರುವ ಇವರ ಹೆಸರು ಬೆನಿಡಿಕ್ಟ್ ಪೌಲ್ ಡಿಸೋಜಾ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬೈಕಾಡಿಯವರು. ವಯಸ್ಸು ಜಸ್ಟ್ 93, ಆದರೆ ದೈಹಿಕವಾಗಿ ಯಂಗ್ ಅಂಡ್ ಎನರ್ಜೆಟಿಕ್. ಸ್ವತಂತ್ರೋತ್ಸವ ಗಣರಾಜ್ಯೋತ್ಸವದ ವೇಳೆ ಮಾತ್ರ ಸೈಕಲ್ಗೆ ತಿರಂಗ ಕಟ್ಟಲ್ಲ, ಮನಸ್ಸಿಗೆ ಬಂದಾಗಲೆಲ್ಲ ಇವರ ಸೈಕಲ್ನಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸುತ್ತೆ. ಈಗಲೂ ದಿನಕ್ಕೆ 10 ಕಿಲೋಮೀಟರ್ ಸೈಕಲ್ ಅನ್ನು ತುಳಿತಾರೆ. ಇದೇ ಇವರ ಆರೋಗ್ಯದ ಗುಟ್ಟು. ಸ್ವಾತಂತ್ರ್ಯ ಹೋರಾಟದಲ್ಲಿ ನಾನು ಇರಲಿಲ್ಲ, ನನ್ನ ಹಿರಿ ಮಾವನ ಮಗ ಸ್ವಾತಂತ್ರ್ಯದ ಹೋರಾಟದಲ್ಲಿ ಇದ್ದರು. ಈಗ ಅವರು ತೀರಿ ಹೋಗಿದ್ದಾರೆ. ಹೋರಾಟ ಆ ಸಮಯದಲ್ಲಿ ನನಗೆ ಯಾರು ನನ್ನೊಟ್ಟಿಗೆ ಯಾರು ಇರಲಿಲ್ಲ. 5ನೇ ಕ್ಲಾಸ್ ಓದಿರುವ ಬೆನಿಡಿಕ್ಟ್ ಪಕ್ಕ ಕೃಷಿಕರು. ಇಳಿ ವಯಸ್ಸಿನಲ್ಲೂ ನದಿಯಲ್ಲಿ ಮೀನನ್ನ ಹಿಡಿಯೋದು, ತೆಂಗಿನಕಾಯಿ ಹೆಕ್ಕೋದು ಬೆನಿಡಿಕ್ಟ್ ಹವ್ಯಾಸ. ಇಡೀ ಊರಿನ ಪ್ರೀತಿಯನ್ನ ಗಳಿಸಿ ನಡೆದಾಡುವ ಗಾಂಧೀಜಿ ಅಂತ ಹೆಸರನ್ನ ಗಳಿಸಿದ್ದಾರೆ. ಊರೆಲ್ಲ ಹಿರಿಯ ನಾಗರಿಕರು ಮತ್ತೆ ನನ್ನ ಆತ್ಮೀಯ ಸ್ನೇಹಿತರು. ಥರ ನಾವೆಲ್ಲೇ ಹೋದ್ರು ಎಲ್ಲೇ ಬಂದ್ರು ಬರೋದು ಮಾತಾಡಿಸೋದು ಮತ್ತು ಆರೋಗ್ಯವಂತರು. ಓಡಾಟ ದಿನನಿತ್ಯ ಸೈಕಲ್ ಅಲ್ಲಿ ಒಂದು 8-10 ಕಿಲೋಮೀಟರ್ ಓಡಾಡ್ತಾರೆ. ಇವತ್ತು ಅವರು ಏನೇ ದೇವರ ಆರೋಗ್ಯ ಒಳ್ಳೆ ಕೊಟ್ಟಿರೋದ್ರಿಂದ ಅವರು ಸೈಕಲ್ ಎಂದರೆ. ಬೆನಿಡಿಕ್ಟ್ ಕುಟುಂಬಕ್ಕೆ ಸ್ವತಂತ್ರ ಹೋರಾಟದ ಹಿನ್ನೆಲೆ ಇದೆ, ಆದರೆ ಆಗ ಚಿಕ್ಕ ವಯಸ್ಸಿನ ತಾವು ಹೋರಾಟದಲ್ಲಿ ಭಾಗಿಯಾಗಲು ಸಾಧ್ಯವಾಗಲಿಲ್ಲ ಎನ್ನುವ ನೋವು ಕೂಡ ಬೆನಿಡಿಕ್ಟ್ ಅವರಿಗಿದೆ. ಈ ವಯಸ್ಸಿನಲ್ಲೂ ಬೆನಿಡಿಕ್ಟ್ ಅವರ ಉತ್ಸಾಹ, ಆರೋಗ್ಯ, ಜೀವನ ಶೈಲಿ ನಿಜಕ್ಕೂ ಎಲ್ಲರಿಗೂ ಮಾದರಿ. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.